ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾ ಬದ್ರಿ ಚಾನಲ್. ಇವತ್ತು ನಾನು ಗೋಬಿ ಪೆಪ್ಪರ್ ಡ್ರೈ ಫ್ರೈ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಅದಕ್ಕೆ ಫಸ್ಟು ಗೋಬಿನ ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡಿ ಕುದಿಸ್ಕೊಳ್ಳೋಣ. ಯಾಕೆಂದರೆ ಗೋಬಿಯಲ್ಲಿ ಸಮಟೈಮ್ಸ್ ಹುಳಗಳಿರುತ್ತೆ. ಸೊ ಅದನ್ನೆಲ್ಲ ಹೋಗಿಸ್ಕೋಬೇಕಂದ್ರೆ ಸ್ವಲ್ಪ ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಫಸ್ಟು ಅಷ್ಟು ಗೋಬಿನ ಬಾಯ್ಲ್ ಮಾಡ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಬೇಕು. ಸೊ ಒಂದು 5 minutes ಬಾಯ್ಲ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೊಸೆಸ್ಸು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ನೀವು ಎಷ್ಟು ಗೋಬಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಳ್ಳಿ. ನಾನು ಇಬ್ಬರಿಗೋಸ್ಕರನೇ ಮಾಡ್ತಾ ಇರೋದು. ಸೊ ಇಷ್ಟು ಮೈದಾ ಹಿಟ್ಟು ಸಾಕು. ನೆಕ್ಸ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಟರ್ ಇದೆ ಕಾರ್ನ್ಫ್ಲೋರ್. ನಿಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು 1 spoon ಪೆಪ್ಪರ್ ಫ್ರೈ. ದಿಸ್ ಇಸ್ ಎನಫ್. ನೆಕ್ಸ್ಟ್ 1 spoon ಅರಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ 1 spoon ಉಪ್ಪು. ಆಲ್ರೆಡಿ ನಾವು ಗೋಬಿಯಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಬಿಡಿ ಇಲ್ಲಿ. ಸೊ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಇದು ಲೈಕ್ ಕ್ರೀಮಿ ಥರ ಆಗಬೇಕು. ಗಂಟು ಇರಬಾರ್ದು. ಸೊ ಆ ಥರ ಕ್ರೀಮಿ ಥರ ಆಗೋ ಥರ ಈ ಥರ ಈ ಹದಕ್ಕೆ ಕಲಿಸ್ಕೋಬೇಕು ಅದನ್ನು. ಸೊ ಇವಾಗ ಬೇಯಿಸಿರೋ ಗೋಬಿನ ಇವಾಗಿನ ಮಾಡ್ಕೊಂಡಿದ್ವ ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಎಲ್ಲ ಗೋಬಿಗೂ. ಸೊ ನೀಟಾಗಿ ಈ ಥರ ಕಲಿಸ್ಕೊಂಬಿಡೋಣ ಇದನ್ನು. ಎಷ್ಟು ಗೋಬಿನ ದೊಡ್ಡ ದೊಡ್ಡ ಕಟ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಬೇಯಿಸೋಕ್ಕೆ ಒಳ್ಳೆಯದು. ಸೊ ಒಂದು 10 ನಿಮಿಷ ಒಂದು 5 ನಿಮಿಷ ಮ್ಯಾರಿನೇಟ್ ಆದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಬಂದಾಗ ದೊಡ್ಡ ಗೋಬಿ ಮಾಡ್ತೀರಲ್ವಾ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕದಾದರೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಗೋಬಿ ಅಂತ. ಸ್ವಲ್ಪ ರೆಡ್ ಬರೋ ಥರ ಇದರ ಡೀಪ್ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಆಲ್ರೆಡಿ ನಾವು ಅದನ್ನು ಬಾಯ್ಲ್ ಮಾಡಿರ್ತೀವಿ. ಸೊ ಒಂಥರ ಸಾಫ್ಟ್ ಬರುತ್ತೆ. ಆ ಥರ ಬಂದರೆ ಟೇಸ್ಟ್ ಅನ್ಸಲ್ಲ ಗೋಬಿ. ಸೊ ಹಾಗಾಗಿ ಡೀಪ್ ಫ್ರೈ ಮಾಡೋಣ. ಸೊ ಈ ಥರ ಬರಬೇಕು ನೋಡಿ. ಈ ಥರ ಕುರುಕುರು ಆಗಿರೋ ಥರ ಇದ್ದರೆ ತಿನ್ನೋಕ್ಕೂ ಟೇಸ್ಟೇ ಇರುತ್ತೆ. ಸೊ ನೀಟಾಗಿ ಎಣ್ಣೆನ ತಕ್ಕೊಂಬಿಡೋಣ. ಸೊ ನೆಕ್ಸ್ಟ್ ಮತ್ತೆ ಫ್ರೈ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಇಟ್ಕೊಳುತ್ತೆ. ಸೊ ಬೆಟರ್ ಇವಾಗ ಈ ಫ್ರೈ ಮಾಡಿದಾಗ ಎಷ್ಟು ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಣ್ಣೆ ತೆಗಿಯೋಗೋದು ಅಷ್ಟು ಎಣ್ಣೆ ತಕ್ಕೊಂಬಿಡೋಣ. ಸೊ ಇವಾಗ ಒಗ್ಗರಣೆ ಹಾಕೋಣ. ಆಗಲೇ ಕರೆದಿರೋ ಎಣ್ಣೆ ಹಾಕೋಣ. ಒಂದು 2 tablespoons ಎಣ್ಣೆ ಸಾಕು. ಯಾಕೆಂದರೆ ಆಲ್ರೆಡಿ ಅದರಲ್ಲಿ ಎಣ್ಣೆ ಇರುತ್ತೆ. ಒಂದು 1 spoon ಜೀರಿಗೆ ಹಾಕೋಣ. ಜೀರಿಗೆ ಕಾದ್ಮೇಲೆ ಕರಿಬೇವು. ಇಷ್ಟು ಕರಿಬೇವು ಆದ್ಮೇಲೆ ಈರುಳ್ಳಿ ಸಣ್ಣ ಸಣ್ಣದ ಕಟ್ ಮಾಡಿಕೊಂಡ್ರೆ ಒಂದು ಈರುಳ್ಳಿ ಹಾಕೋಣ. ಫ್ರೈ
ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ತಿಂದ್ರೆ ಆಲ್ರೆಡಿ ಅದರಲ್ಲಿ ಫ್ರೈ ಮಾಡಿರ್ತಾರೆ ಎಣ್ಣೆ ಸ್ವಲ್ಪ ಇಟ್ಕೊಂಡಿರುತ್ತೆ, ಹಂಗಾಗಿ ಜಾಸ್ತಿ ಎಣ್ಣೆ ಹಾಕ್ಬೋದು ಅಂತ ಈ ಫ್ರೈ ಮಾಡೋ ಟೈಮಲ್ಲಿ ಎಣ್ಣೆ ಸ್ವಲ್ಪ ಹಾಕೋಣ. ನೆಕ್ಸ್ಟ್ ಒಂದು 5-6 ಬೆಳ್ಳುಳ್ಳಿ ಹಾಕೊಳ್ಳೋಣ, ಆಮೇಲೆ ಶುಂಠಿ, ಹಸಿ ಶುಂಠಿ ಹಾಕೊಳ್ಳೋಣ. ಕೋರಿಯಂಡ್ರ್ ಪೌಡ್ರು, ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರು, ಅರ್ಶಿನ ಪುಡಿ, ಉಪ್ಪು, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸಾರಿ, ಅದು ವಿಡಿಯೋ ಮಿಸ್ ಆಯಿತು, ಆಗಲಿಲ್ಲ ಅದು ವಿಡಿಯೋ. ಸ್ವಲ್ಪ ಆದಮೇಲೆ ನಾವು ಮಾಡ್ಕೊಂಡಿರೋದಿದ್ದ ಫ್ರೈ ಮಾಡ್ಕೊಂಡಿದ್ರೆ ಇದಕ್ಕೆ ಹಾಕ್ತೀನಿ, ಅದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ. ಇದು ಫ್ಲೇಮು ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು, ಇದನ್ನೆಲ್ಲ ಹೊತ್ಬಿಟ್ಟು ಬೌಲ್ಗೆಲ್ಲ ಅಳ್ಕೊಂಡ್ಬಿಡತ್ತೆ. ಸೊ ಐ ಥಿಂಕ್ ಓವರ್. ಮಶ್ರೂಮ್ ಪೆಪ್ಪರ್ ಫ್ರೈಸ್ ರೆಡಿ ಟು ಸರ್ವ್. ಐ ಡೋಂಟ್ ನೋ ಟೇಸ್ಟ್, ಬಟ್ ಹಸ್ಬೆಂಡಿಗೆ ಕೊಡೋಣ, ಬದ್ರಿ ಕೊಡೋಣ, ಯಾವ ಥರ ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತಾ ನಾನು. ಆಲ್ರೆಡಿ ಆದರೆ ಫ್ರೈ ಮಾಡ್ಕೊಂಡಿರೋದ್ರೆ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿಬಿಟ್ಟಿದ್ದ ನಾನು. ಸೊ ಟೆಲ್ ಮಿ ಟೇಸ್ಟ್. ನಿಜ ಹೇಳು, ಮಸ್ತ್, ಥ್ಯಾಂಕ್ ಯು.